ಇನ್ನು ಚುನಾವಣಾ ಹೊಸ್ತಿನಲ್ಲಿ ಬಿಜೆಪಿಗೆ ಭಾರೀ ಹಿನ್ನಡೆಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ವಿವಾದಾತ್ಮಕ ಜಾಹೀರಾತಿಗೀಗ ತಡೆ ಕೊಡಲಾಗಿದೆ. ವಿಫಲ ಸರ್ಕಾರ, ಮೂರು ಭಾಗ್ಯ ಜಾಹೀರಾತು ಸೇರಿದಂತೆ ಜನವಿರೋಧಿ ಸರ್ಕಾರ ಶೀರ್ಷಿಕೆಯಡಿ ಜಾಹೀರಾತನ್ನು ಬಿಜೆಪಿ ಕೊಡ್ತಾ ಇತ್ತು. ಇದಕ್ಕೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಇದು ಚುನಾವಣಾ ಹೊಸ್ತಿನಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡಿದೆ. ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದಂಥ ಜಾಹೀರಾತು ಪ್ರಸಾರಕ್ಕೆ ಈಗ ತಡೆಬಡ್ಡಲಾಗಿದೆ. ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿವಾದಾತ್ಮಕ ಜಾಹೀರಾತು ಇದಾಗಿತ್ತು. ವಿಫಲ ಸರ್ಕಾರ, ಮೂರು ಭಾಗ್ಯ ಜಾಹೀರಾತು ಸೇರಿದಂತೆ ಜನವಿರೋಧಿ ಶೀರ್ಷಿಕೆಯಡಿ ಜಾಹೀರಾತಿಗೆ ನಿರ್ಬಂಧವನ್ನು ಹೇರಿದೆ ಇದೀಗ ಚುನಾವಣಾ ಆಯೋಗ. ಇದು ಜನವಿರೋಧಿ ಜಾಹೀರಾತಾಗಿದೆ ಅಂತ ಚುನಾವಣಾ ಆಯೋಗ ಈ ಒಂದು ಜಾಹೀರಾತಿಗೆ ತಡೆಯನ್ನು ಕೊಟ್ಟಿದೆ. ಈಗ ಹಾಗಾಗಿ ಚುನಾವಣಾ ಹೊಸ್ತಿಲಲ್ಲಿರುವಂತಹ ಬಿಜೆಪಿಗೆ ಇದು ಬಹುದೊಡ್ಡ ಹಿನ್ನಡೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಇದು ಈ ಒಂದು ಕಾಪಿಯನ್ನು ನೀವು ನೋಡ್ತಾ ಇದ್ದೀರಿ. ಇದು ಚುನಾವಣಾ ಅಧಿಕಾರಿಗಳು ಬಿಜೆಪಿ ಜಾಹೀರಾತಿಗೆ ಬ್ರೇಕ್ ಆಗಿರುವ ರೀತಿ ಯಾವ್ಯಾವ ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ನಮ್ಮ ಪ್ರತಿನಿಧಿ ಅರುಣ್ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ. ಅರುಣ್, ಸೊ ಈ ಒಂದು ಜಾಹೀರಾತಿಗೆ ತಡೆ ಹಾಕಿರೋದ್ರಿಂದ ಬಿಜೆಪಿಗೆ ಯಾವ ರೀತಿ ಹಿನ್ನಡೆ ಆಗಿದೆ, ಮತ್ತು ಇಷ್ಟಕ್ಕೂ ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಜಾಹೀರಾತಿಗೆ ಬ್ರೇಕ್ ಹಾಕ್ತಾ ಇದೆ? ಪ್ರಮುಖವಾಗಿ ಗಜಾನನ್, ಮೂರು ಜಾಹೀರಾತುಗಳಿಗೆ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ಬಿಂಬಿಸುವಂತಹ ಅಥವಾ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ರೀತಿಯಲ್ಲಿ ಚಿತ್ರಿತವಾಗಿದ್ದಂತಹ ತಲಾ 50 ಸೆಕೆಂಡ್ಗಳ ಮೂರು ಜಾಹೀರಾತುಗಳ ಬಗ್ಗೆ ಕಾಂಗ್ರೆಸ್ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು. ಅದರಲ್ಲೂ ವಿಧಾನ ಪರಿಷತ್ ಸದಸ್ಯರಾದಂತ ಉಗ್ರಪ್ಪ ಅವರು ನಿನ್ನೆಯಷ್ಟೇ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ರು. ಇದು ಅತ್ಯಂತ ಏನೋ ಗೌರವಯುತವಲ್ಲದ ರೀತಿಯಲ್ಲಿ ಈ ಒಂದು ಜಾಹೀರಾತುಗಳನ್ನ ಸಿದ್ಧಪಡಿಸಲಾಗಿದೆ. ಜನರ ಮನಸ್ಸಿನಲ್ಲಿ ಒಂದು ರೀತಿಯ ವಿಭಿನ್ನವಾದಂತಹ ಅಭಿಪ್ರಾಯ ರಾಜ್ಯ ಸರ್ಕಾರದ ಬಗ್ಗೆ ಮೂಡಿಸುವ ರೀತಿಯಲ್ಲಿ ಬಿಜೆಪಿ ತನ್ನ ಒಂದು ಜಾಹೀರಾತುಗಳನ್ನ ಸಿದ್ಧಪಡಿಸಿದೆ. ಇದರಿಂದಾಗಿ ಕಾಂಗ್ರೆಸ್ನ ವರ್ಚಸ್ಸಿಗೆ ಧಕ್ಕೆ ತರೋದು ಮಾತ್ರ ಅಲ್ಲದಿರ ಜನರ ಮನಸ್ಸಲ್ಲಿ ಬೇರೆ ರೀತಿಯ ಅಭಿಪ್ರಾಯವನ್ನ ಮೂಡಿಸುವಂತಿದೆ. ನೇರವಾಗಿ ಬಿಜೆಪಿಯವರು ತಮ್ಮ ಪಕ್ಷದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಬದಲಾಗಿ ಬೇರೊಂದು ಪಕ್ಷದ ಅಥವಾ ಮುಖ್ಯಮಂತ್ರಿ ಅವರಿಗೆ ಕಳಂಕ ತರುವಂತ ರೀತಿಯಲ್ಲಿ ಈ ಜಾಹೀರಾತುಗಳನ್ನ ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಈ ಜಾಹೀರಾತುಗಳ ಪ್ರಸಾರಕ್ಕೆ ತಡೆಯೊಡ್ಡಬೇಕು ಅಂತ ಹೇಳಿ ಉಗ್ರಪ್ಪನವರು ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ರು. ಆ ಒಂದು ದೂರನ್ನ ಮಾನ್ಯ ಮಾಡುವಂತ ಚುನಾವಣಾ ಆಯೋಗ ಆ ಜಾಹೀರಾತುಗಳು ಮೂರು ಜಾಹೀರಾತುಗಳ ಒಂದು ಇದನ್ನ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ್ದಾರೆ. ಆ ಜಾಹೀರಾತುಗಳಂತ ಕಂಟೆಂಟ್ಗಳನ್ನ ಗಮನಿಸಿ ನಿಜವಾಗ್ಲೂ ಕೂಡ ಆ ಕಂಟೆಂಟ್ ಸರ್ಕಾರಕ್ಕೆ ಅದರೊಳಗೂ ನೇರವಾಗಿ ಮುಖ್ಯಮಂತ್ರಿಯವರಿಗೆ ಕಳಂಕ ತರುವಂತ ರೀತಿಯಲ್ಲಿ ಇರೋದ್ರಿಂದ ಆ ಜಾಹೀರಾತುಗಳನ್ನ ಯಾವುದೇ ಸುದ್ದಿ ಚಾನೆಲ್ಗಳಲ್ಲಾಗ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಸಾರ ಮಾಡಬಾರದು ಅಂತ ಹೇಳಿ ತಡೆಯಾಜ್ಞೆಯನ್ನ ನೀಡಿದೆ ಗಜಾನಂದ. ಓಕೆ ಅರುಣ್, ಹಾಗಿದ್ರೆ ಇದು ಬಿಜೆಪಿಗೆ ಒಂದ್ ರೀತಿ ಮುಖಭಂಗ, ಹಿನ್ನಡೆ, ಆದ್ರೆ ಯಾವ ರೀತಿ ಹಿನ್ನಡೆ ಆಗ್ತಾ ಇದೆ ಇದರಿಂದ? ಖಂಡಿತ ಗಜಾನಂದ್, ಇದುವರೆಗೂ ಕೂಡ ಬಿಜೆಪಿಯವರು ಪ್ರತಿಯೊಂದು ಹಂತದಲ್ಲೂ ಕೂಡ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ಟೀಕಿಸ್ತಾ ಇದ್ರು. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಟೀಕೆಯನ್ನ ಮಾಡ್ತಾ ಇದ್ರು. ಚುನಾವಣೆಯ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ಬರು ಒಂದು ರೀತಿಯ ವಾಗ್ದಾಳಿ ನಡೆಸುವಂಥದ್ದು ಅಥವಾ ರಾಜ್ಯ ಸರ್ಕಾರದ ಸಾಧನೆಗಳನ್ನ ವೈಫಲ್ಯಗಳನ್ನ ಎತ್ತಿ ತೋರಿಸುವಂಥದ್ದು ಸಹಜ ಪ್ರಕ್ರಿಯೆ. ಆದ್ರೆ ಆ ಸಹಜ ಪ್ರಕ್ರಿಯೆ ಅನ್ನೋದು ವೈಯಕ್ತಿಕ ಮಟ್ಟಕ್ಕೆ ಇಳಿದಾಗ ಅವರ ನೇರವಾದಂತ ವರ್ಚಸ್ಗೆ ವೈಯಕ್ತಿಕ ಒಂದು ಇದು ಸಿದ್ಧಾಂತಕ್ಕೆ ಧಕ್ಕೆ ಉಂಟಾಗುವಂತ ರೀತಿಯಲ್ಲಿ ಬಂದಾಗ ಅದರಿಂದ ಆಗುವಂತ ಪರಿಣಾಮಗಳೇ ಬೇರೆ ಆಗುತ್ತೆ. ಹಾಗಾಗಿ ಈಗಲೂ ಕೂಡ ಬಿಜೆಪಿ ನಾಯಕರು ಎಚ್ಚೆತ್ಕೊಳ್ಳುವಂತ ರೀತಿಗೆ ಬರಬೇಕಾಗತ್ತೆ. ವೈಯಕ್ತಿಕವಾದಂತ ನಿಂದನೆಗಳು, ವೈಯಕ್ತಿಕವಾದಂತ ರೀತಿಯಲ್ಲಿ ವಾಗ್ದಾಳಿ ನಡೆಸುವಂತದ್ದು ಅದು ಬಿಜೆಪಿಯವರಿರ್ಬೋದು ಕಾಂಗ್ರೆಸ್ನವರಿರ್ಬೋದು ಇಬ್ಬರೂ ಕೂಡ ಶೋಭೆ ತರುವಂತದ್ದಲ್ಲ. ವಾಗ್ದಾಳಿ ನಡೆಸುವಂತದ್ದು, ಟೀಕೆ ಮಾಡುವಂಥದ್ದು, ಟೀಕೆ ಆರೋಗ್ಯಪೂರ್ಣವಾದ ಟೀಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಸಂದೇಶ ಇದರಿಂದ ಗೊತ್ತಾಗುತ್ತೆ. ಅದನ್ನು ಪ್ರಮುಖವಾಗಿ ಈಗ ಚುನಾವಣಾ ಆಯೋಗ ಬಿಜೆಪಿಯ ಜಾಹೀರಾತುಗಳಿಗೆ ತಡೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲೂ ಕೂಡ ಇದನ್ನೇ ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳುತ್ತೆ. ಚುನಾವಣಾ ಆಯೋಗಕ್ಕೂ ಕೂಡ ಮನವರಿಕೆಯಾಗಿದೆ, ಬಿಜೆಪಿಯ ಒಂದು ಜಾಹೀರಾತುಗಳಲ್ಲಿ ಅಥವಾ ಹೇಳಿಕೆಗಳಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಚುನಾವಣಾ ಆಯೋಗಕ್ಕೆ ಮನವರಿಕೆಯಾಗಿದೆ ಅನ್ನುವಂತ ಅಂಶವನ್ನ ತಮ್ಮ ಪ್ರಚಾರದಲ್ಲೂ ಕೂಡ ಈಗ ಕಾಂಗ್ರೆಸ್ ಅವರು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಅನ್ನೋದನ್ನ ಎತ್ತಿ ಹಿಡಿದ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡ್ತಾರೆ. ಹಾಗಾಗಿ ಸಹಜವಾಗಿ ಚುನಾವಣೆಯ ಮೇಲೆ ಇದು ಖಂಡಿತವಾಗಿ ಪರಿಣಾಮ ಬೀರುತ್ತೆ. ಬಿಜೆಪಿಗೆ ಒಂದು ರೀತಿಯ ನೆಗೆಟಿವ್ ಅಂಶ ಆಗುತ್ತೆ, ಮುಖಭಂಗವೂ ಆದಂತಾಗಿದೆ. ಗಜಾನಂದ್, ಓಕೆ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ವಿಶ್ಲೇಷಣೆಗಾಗಿ.